ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜೋಸವರ್. ನಮ್ಮ ಸಿದ್ದರಾಮಯ್ಯನವರು ಇವತ್ತು ನಿನ್ನೆ ಪತ್ರಿಕೆಗಳಿಗೆ ಸಾಕಷ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಪತ್ರಿಕೆಗಳು ಸಹಿತ ಇವರು ಕೊಟ್ಟಂಥ ದಾಖಲೆಗಳನ್ನು, ಇವರು ಹೇಳಿದಂಥ ಮಾತುಗಳನ್ನು ಪ್ರಕಟ ಮಾಡ್ತಾ ಇದ್ದಾವೆ. ಈ ಎಲ್ಲ ಕೊಟ್ಟಂಥದ್ದು ಮಾಡಿದ್ದು ಸಿದ್ದರಾಮಯ್ಯನವರು ಸತ್ಯನೇ ಇರ್ಬೋದಿಲ್ಲ ಅಂತಲ್ಲ, ಸತ್ಯದ ಅವಂತ ಇಟ್ಕೊಂಡು ನಾವು ಸ್ವತಃ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ನನ್ನ 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ನನ್ನ ಕಪ್ಪು ಚುಕ್ಕಿ ಇಲ್ಲ, ಅದಕ್ಕೆ ನಾನು ವಿರೋಧಿಗಳು ಇದನ್ನು ಒಂದು ಕಪ್ಪು ಚುಕ್ಕಿಯನ್ನಾಗಿ ಮಾಡಿ ನನ್ನ ಹೆಸರು ಕೆಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿಲೇ ಇರ್ಬೋದಿಲ್ಲ ಅಂತಲ್ಲ, ರಾಜಕೀಯದಲ್ಲಿ ಇದೆಲ್ಲ ನಡೆದಿದೆ. ಈಗ ನೀವು ಅವ್ರ ಕಾಲು ಜಾಗ ಆಗಿದ್ದೀರಿ, ಅವ್ರು ನಿಮ್ಮ ಕಾಲು ಜಾಗ ಆಗಿದ್ದಾರೆ. ನೀವು ಎಚ್ಚರಿಕೆಗೆ ಸಂಬಂಧಿಸಿದಂಥದ್ದು, ಕುಮಾರಸ್ವಾಮಿಗೆ ಸಂಬಂಧಿಸಿದಂಥದ್ದ, ಕೈಗಾರಿಕಾ ನಿವೇಶನದ ಬಗ್ಗೆ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೀರಿ. ಅದೇ ಕಾಲಕ್ಕೆ ಅವರು ಅವರ ತಂದೆ ಚೀಫ್ ಮಿನಿಸ್ಟರ್ ಇದ್ದಾಗ ಯಾವ ರೀತಿಯಾಗಿ ತಮ್ಮ ತಮ್ಮ ಸಂಬಂಧಿಕರಿಗೆ ಭೂಮಿಯನ್ನು ಅಲ್ಲಿ ಹಂಚಿದ್ರು ಮಾಡಿದರು ಅನ್ನೋದನ್ನು ನಿವೇಶನಗಳ ಮೂಡಾದಲ್ಲಿ ಇರೋದು ಹೇಳ್ತಾ ಇದ್ದೀರಿ. ಮತ್ತು ನೀವು ಅವ್ರದ್ದು ಹೇಳ್ತಾ ಇದ್ದೀರಿ, ಅವ್ರು ನಿಮ್ದು ಹೇಳ್ತಾರೆ. ಆದರೆ ಈಗ ಬಂದಿದ್ದು ಏನು ಮುಖ್ಯ ಅಂತಂದರೆ, ಇದೆಲ್ಲ ನೀವು ಓಪನ್ ಆಗಿ ಮಾತಾಡಿದಂಥ ಪತ್ರಿಕೆ ಕೊಟ್ಟಂಥ ವಿಷಯವನ್ನು ವಿಧಾನಸೌಧದಲ್ಲಾಗಲಿ ವಿಧಾನ ಪರಿಷತ್ತಲ್ಲಾಗಲಿ ಯಾಕೆ ನೀವು ಹೇಳಿಕ್ಕೆ ಹೋಗಲಿಲ್ಲ, ಅದನ್ನ ಯಾಕೆ ಒಂದಿನ ಮೊದಲ ಮಟ್ಟಕ್ಕೆ ಉಳಿಸಿದ್ರಿ ಅನ್ನೋದಿಲ್ಲ, ಭಾಳ ಮಹತ್ವದ. ಯಾಕಪ್ಪ ಅಂದ್ರೆ ಇಲ್ಲ, ನಮ್ಮ ಖಾದರ್ ಅವರು ಹೇಳಿದರು, ಟಿ ಖಾದರ್ ಅವರು ಸಭಾಪತಿಗಳು, ಇಲ್ಲ ಇದು ಹೊಸ ಒಂದು ಇದಕ್ಕೆ ನಾಂದಿ ಆಗ್ತದೆ, ಅದಕ್ಕೆ ನಾವು ಇದು ಮಾಡಿಕೊಡೋದಿಲ್ಲ ಮಾಡಿಕೊಡೋದು. ಅದೇ ರೀತಿ ಹೊರಟ್ಟವರು ಅದೇ ಹೇಳಿದರು. ರೂಲ್ಸ್ ಇರ್ಬೋದಿಲ್ಲ ಅಂತಲ್ಲ, ರೂಲ್ಸ್ ಸಾಕಷ್ಟು ಇದ್ದಾವೆ, ಕೆಲವು ಸಂಪ್ರದಾಯಗಳು ಬೆಳೆದು ಬಂದಿರ್ತಾವೆ. ಇಲ್ಲೇ ಸಭಾಪತಿ ಅದು ಜನ ನೋಡ್ತಾ ಇರ್ತಾರೆ ಅದನ್ನು, ಈ ವಿಧಾನಸೌಧವನ್ನು. ಅಲ್ಲ, ವಿಧಾನಸೌಧದಲ್ಲಿ ಹೇಳಬೇಕಾದ ವಿಷಯ ಇದು ಹೊಸದಂತೇನಲ್ಲ, ಎಚ್ ಡಿ ಕೆ ಅವರ ದಾಖಲೆಗಳನ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯತೆ, ಎಲ್ಲ ಮಾಡೋಕ್ಕೆ ಸಾಧ್ಯತೆ, ಚರ್ಚೆ ಇಡಬೇಕಾಗಿತ್ತು. ಅದನ್ನು ಇಟ್ಕೊಂಡು ಅವ್ರು ಅಹೋರಾತ್ರಿ ಮಾಡೋದನ್ನು ತಪ್ಪಿಸ್ಬೋದಾಗಿತ್ತಲ್ಲ, ಉತ್ತರ ಕೊಡ್ಬೋದಾಗಿತ್ತಲ್ಲ. ಅವ್ರು ಒಪ್ಪುವುದಿಲ್ಲ ಆ ಮಾತು ಬೇರೆ. ಅದಕ್ಕೆ ಈಗ ನೀವು ನ್ಯಾಯಾಧೀಶರು ನಿಲ್ಸಿದ್ದೀರಿ, ಅದನ್ನು ತನಿಖೆ ಮಾಡೋ ಸಲುವಾಗಿ ಎಲ್ಲದ್ರದ್ದು ನಿಮ್ಮದು ಅವ್ರದ್ದು ಕುಡ್ಕೊಂಡು ಮಾಡಿದಿರಿ, 6 ತಿಂಗಳು ಟೈಮ್ ಕೊಟ್ಟಿದ್ರಿ, ಅದು ಅಲ್ಲಿವರೆಗೆ ಬರ್ತದೆ ನೀವು ಹೇಳ್ತೀರಿ ಇವತ್ತು ವಾದ ಮಾಡ್ತೀರಿ, ಅದು ಸತ್ಯನೂ ಅದು ಇಲ್ಲ ಅಂತಲ್ಲ. ಆದರೆ ಇದೇ ವಿಷಯವನ್ನು ನೀವು ವಿಧಾನಸೌಧದಲ್ಲಿ ಯಾಕೆ ಮಾಡಲಿಲ್ಲ, ಮತ್ತು ಖಾದರ್ ಅವರಾಗಲಿ ಹೊರಟ್ಟೆಯವರಾಗಲಿ ಯಾಕೆ ಇದನ್ನು ನಡಿಗೊಡ್ಲಿಲ್ಲ ಅನ್ನೋದು ಸಹಿತ ಅಷ್ಟು ಮುಖ್ಯದ. ಹಿಂದೆ ಆಗಿಲ್ಲರಿ ಅದು. ಮತ್ತು ಹಂಗಾದ್ರೆ ನೀವು ಸೆಂಟ್ರಲ್ದಾಗ ನಿಮ್ಮ ಕಾಂಗ್ರೆಸ್ಸಿಗರು ಮೋದಿಯವರಿಗೆ ಬೆನ್ನತ್ತಿ ಇದಕ್ಕೆಲ್ಲ ಆರೋಪಗಳು ಮಾಡ್ತಾ ಇದ್ದಾರೆ, ಮತ್ತು ಅವ್ರಿಗೆ ಅವ್ರು ಮುಂದೆ ಹಾಕ್ತಾ ಹೋಗ್ತಾ ಇರ್ತಾರೆ. 150 ಮಂದಿ ನಾವು ಎಂ ಪಿಗಳನ್ನ ಸಸ್ಪೆಂಡ್ ಮಾಡಿದರು, ಮತ್ತೇನು ಮಾಡಿದರು, ಅಲ್ಲಿಯ ಸಭಾಪತಿ ಉಪಸಭಾಪತಿ ಅಲ್ಲಿ ಒಂದು ರೀತಿಯಿಂದ ಮೋದಿಯವ್ರ ಪರವಾಗಿದ್ದಂಥ ನಿರ್ಣಯಗಳು ಎಷ್ಟೋ ಬಂದು ಹೋದವು. ಅಲ್ಲೇ ಮೋದಿ ಮತ್ತು ಅದಾನಿ ಕುರಿತಾಗಿ ಅಂತ ಸಾಕಷ್ಟು ರಾಹುಲ್ ಗಾಂಧಿಯವರು ಆರೋಪ ಮಾಡಿದರು. ಅದ್ರ ಬಗ್ಗೆ ನಾವು ಉತ್ತರ ಕೊಡಲಿಕ್ಕೆ ಕೊಡದೆ ಹೋಗಲ್ಲ ಹೋಗಿ, ಜೊತೆಗೆ ಮತ್ತೆ ಅಷ್ಟೇ ಅಲ್ಲ, ರಾಹುಲ್ ಗಾಂಧಿಯವರ ಏನು ಮಾತಾಡಿದರು ಅದನ್ನೆಲ್ಲ ಎಕ್ಸ್ಪಾನ್ಸ್ ಮಾಡಿಸಿ ಅಂತ ಹಾಕಿದರು. ಆದರೆ ಅದನ್ನು ವಿರೋಧ ಮಾಡಿದ್ರಿ, ಅದು ಚರ್ಚೆ ಆಗ್ಬೇಕು ಅಂತ ಹೇಳಿದ್ರಿ, ಮತ್ತು ಇಲ್ಲೇ ಆಗಲಿ ಬೇಡ ಅಂತೀರಿ. ಅಂದರೆ ಇದು ಹೊಸ ಒಂದು ಅಧ್ಯಾಯ ಆಗ್ತಿತ್ತಲ್ಲ, ಚರ್ಚೆ ಆಗಿದ್ದರೆ ಏನು ತಪ್ಪಾಗ್ತಿತ್ತು? ಅದೇ ನೀವು ಈಗಿನ ರಾಜೀನಾಮೆ ಕೊಡುವಾಗಿದ್ದರೆ ಹೋಗುವುದಿಲ್ಲ, ರಾಜೀನಾಮೆ ಕೊಡುವುದಿಲ್ಲ, ನಿಶ್ಚಿತ ನಿರ್ಧಾರ ಮಾಡಿದಿರಿ, ತಪ್ಪೇನಿಲ್ಲ ಅದ್ರೊಳಗೆ. ನೀವು ತಪ್ಪ ಮಾಡಿಲ್ಲ ಅಂದ್ರೆ ನೀವೇ ರಾಜೀನಾಮೆ ಕೊಡಬೇಕು, ಅದು ಉತ್ತರ ಹೇಳಬೇಕಲ್ಲ. ಇಡೀ ರಾಜ್ಯದ ಜನರಿಗೆ ಸಿದ್ದರಾಮಯ್ಯನವರ ಮೇಲಿದ್ದಂಥ ಕಪ್ಪು ಚುಕ್ಕೆ ಇದು ಇವ್ರು ಬೇಕಂತ ಮಾಡಿದಂತ ಪ್ರೂವ್ ಮಾಡಬೇಕಾಗಿತ್ತು.